ನಮ್ಮೆಲ್ಲರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ನ ಶುರು ಮಾಡಬೇಕು ಅದನ್ನ ಚೆನ್ನಾಗಿ ಬೆಳೆಸ್ಬೇಕು ಅದರಿಂದ ಪ್ರತಿಷ್ಠೆ ಮತ್ತು ದುಡ್ನ ಗಳಿಸಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ ಆದ್ರೆ ನಮ್ಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ಲದೇನೆ ನಾವು ಅದನ್ನ ಮಾಡೋಕಾಗಲ್ಲ ಅಂತವರಿಗೋಸ್ಕರನೇ ಈ ನಮ್ಮ ಚಾನೆಲ್ ಇರೋದು ಈ ಚಾನಲ್ ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲ ಮಾಹಿತಿ ಹಾಗೇನೆ ಲೋನ್ಗಳ ಬಗ್ಗೆ ವಿವರ ಮತ್ತೆ ಎಕ್ಸ್ಪರ್ಟ್ ಗಳ ಸಲಹೆಗಳು ಕೂಡ ಸಿಗುತ್ತೆ ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ನಮ್ಮ ಚಾನೆಲ್ನಲ್ಲಿರುವಂತಹ ಹಳೆ ವಿಡಿಯೋಗಳನ್ನು ಕೂಡ ನೋಡಿ ಖಂಡಿತ ನಿಮಗಿಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ ನೀವೇನಾದರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನಮಗೆ ಮೇಲ್ ಮಾಡಿ ಹಲೋ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ನ ನಿಮಗಾಗಿ ತಂದಿದ್ದೀನಿ ಅದೇ ಮಾಡ್ರನ್ ಸೈಕಲ್ ಡೀಲರ್ಶಿಪ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಈ ಬಿಸ್ನೆಸ್ನ ನಾವು ಹೇಗೆ ಶುರು ಮಾಡಬೇಕು ಈ ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಬಂಡವಾಳ ಎಷ್ಟು ಬೇಕಾಗುತ್ತೆ ಹಾಗೆಯೇ ನಾವು ಈ ಬಿಸ್ನೆಸ್ನ ಮಾಡಬೇಕು ಅಂದ್ರೆ ನಮಗೇನ ಅರ್ಹತೆಗಳಿರಬೇಕಾಗತ್ತೆ ಸೊ ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ವಿಚಾರದ ಬಗ್ಗೆ ನಾನು ತುಂಬ ಆರಂಡಿ ಮಾಡಿ ಓನ್ಲಿ ಜೆನ್ಯೂನ್ ಇನ್ಫಾರ್ಮೇಷನ್ ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಟೆನ್ ತೌಸಂಡ್ ಲೈಕ್ಸ್ ಅನ್ನ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಹಾಗಾಗಿ ನೀವೆಲ್ಲರೂ ಕೂಡ ಆ ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಭಾವಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಈ ಸೈಕಲ್ಗಳಿಗೆ ತುಂಬಾನೇ ಡಿಮ್ಯಾಂಡ್ ಹೆಚ್ಚಾಗಿದೆ ಯಾಕೆಂದ್ರೆ ಚಿಕ್ಕೋರಾಗಿರ್ಬಹುದು ಯೂತ್ಸ್ ಆಗಿರಬಹುದು ಹೆಚ್ಚಾಗಿ ಈ ಸೈಕಲ್ಗಳನ್ನ ಬಳಸ್ತಾ ಇದ್ದಾರೆ ಎಷ್ಟೇ ಬೈಕ್ಸ್ ಬಂದ್ರೂ ಸಹ ವಿ ವೆಹಿಕಲ್ಸ್ ಬಂದ್ರೂ ಸಹ ಸೈಕಲ್ಗಳಿಗಿರುವಂತಹ ಡಿಮ್ಯಾಂಡ್ ಯಾವತ್ತೂ ಕಡಿಮೆ ಆಗಿಲ್ಲ ಈಗೆಲ್ಲ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಈ ಮಾಡರ್ನ್ ಸೈಕಲ್ನ ಹೆಚ್ಚಾಗಿ ಬಳಸ್ತಾ ಇದ್ದಾರೆ ನಾವು ಎಲ್ಲ ನೋಡೋದಾದ್ರೆ ನಮಗೆ ಸಾಧಾರಣವಾದಂತಹ ಸಿಂಪಲ್ ಆಗಿರೋ ಸೈಕಲ್ ಇರ್ತಿತ್ತು ಆದರೆ ಈಗ ಗೇರ್ ಸೈಕಲ್ಗಳು ಮಾಡರ್ಲ್ ಸೈಕಲ್ಗಳೆಲ್ಲ ಬಂದಿದೆ ಸೊ ಹೀಗಾಗಿ ಸೊ ಈಗ ಒಂದೊಂದು ಸೈಕಲ್ ಅಲ್ಲಿ ಒಂದೊಂದು ಮಾಡೆಲ್ ಡಿಫ್ರೆಂಟ್ ಆಗಿರುವಂತದ್ ನಾವು ಕಾಣ್ಬಹುದು ದೊಡ್ಡೋರು ಸಹ ಈ ಮಾಡರ್ನ್ ಸೈಕಲ್ಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಹಾಗೇನೇ ಈಗ ಸಿಟಿಗಳಲ್ಲಿ ಸೈಕಲ್ ಟ್ರ್ಯಾಕ್ಸ್ಗಳನ್ನ ಸಹ ನಾವು ನೋಡಬಹುದು ಹಾಗಾಗಿ ಜನ ಈಗ ಹೆಚ್ಚಾಗಿ ಸೈಕಲ್ಗಳನ್ನ ಬಳಸ್ತಾ ಇದ್ದಾರೆ ಈಗ ಈ ಮಾಡರ್ನ್ ಸೈಕಲ್ ಗಳು ಮೇಲೆ ಜನ ಪ್ರತಿ ವರ್ಷ ತಮ್ಮ ಸೈಕಲ್ಗಳನ್ನ ಬದಲಾಯಿಸ್ತಾನೆ ಇದ್ದಾರೆ ಹಾಗೇನೇ ಆನ್ಲೈನ್ ಅಲ್ಲಿ ಈಗ ಎಷ್ಟೋ ಸೈಕಲ್ಗಳ ಮಾಡಲ್ಗಳಿದ್ರೂ ಸಹ ಜನ ಆಫ್ಲೈನಲ್ಲೇ ಹೋಗಿ ಕೊಂಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಯಾಕೆಂದ್ರೆ ನೇರವಾಗಿ ಕೊಂಡ್ಕೊಳ್ಳೋದಕ್ಕೆ ಜನ ಇಷ್ಟಪಡ್ತಾರೆ ಯಾಕೆಂದ್ರೆ ನೇರ್ವಾಗಿ ಸೈಕಲ್ ಕಲರ್ ಇರಬಹುದು ಡಿಸೈನ್ ಇರಬಹುದು ಸೊ ನಾವದನ್ನ ನೇರವಾಗಿ ನೋಡೋದ್ರಿಂದ ಜನ ನೇರವಾಗಿ ಕೊಂಡ್ಕೊಳ್ಳೋದಕ್ಕೆ ಹೆಚ್ಚು ಆಸಕ್ತಿ ತೋರಿಸ್ತಾರೆ ನಿಮಗೆ ಗೊತ್ತಾ ಇಂಡಿಯಾದಲ್ಲಿ ಒಂದು ವರ್ಷಕ್ಕೆ ಐದು ಸಾವಿರ ಕೋಟಿ ರೂಪಾಯಿಯ ಸೈಕಲ್ ಬಿಸ್ನೆಸ್ ನಡೀತಾ ಇದೆ ನಾವು ಲಾಸ್ಟ್ ಇಯರ್ನ ಸೇಲ್ಸ್ ನೋಡೋದಾದ್ರೆ ಸುಮಾರು ಹದಿನಾರೂವರೆ ಮಿಲಿಯನ್ ಅಷ್ಟು ಸೈಕಲ್ ಯೂನಿಟ್ಸ್ಗಳು ಸೇಲ್ ಆಗಿದೆ ಇತ್ತೀಚೆಗೆ ಫಿಟ್ನೆಸ್ಸಿಗೋಸ್ಕರ ಹೆಲ್ತಿಗೋಸ್ಕರ ಈ ಸೈಕಲ್ನ ಬಳಸ್ತಾ ಇದ್ದಾರೆ ಹಾಗೆನೆ ಮಕ್ಕಳಿರ್ಬಹುದು ಸ್ಕೂಲ್ಗೋಗೋರ್ ಇರಬಹುದು ಸೊ ಪ್ರತಿಯೊಬ್ಬರು ಕೂಡ ಈ ಮಾಡರ್ನ್ ಸೈಕಲ್ನ ಬಳಸುವಂಥ ಸಂಖ್ಯೆ ಹೆಚ್ಚಾಗಿದೆ ಸೊ ಹಾಗಾಗಿ ಸೈಕಲ್ಗಳಿಗೆ ಯಾವತ್ತೂ ಡಿಮ್ಯಾಂಡ್ ಕಮ್ಮಿ ಆಗಲ್ಲ ಯಾವುದೇ ಬೈಕ್ ಬರಲಿ ಯಾವುದೇ ಕಾರ್ ಬಂದರೂ ಸಹ ಸೈಕಲ್ಗಳಿಗಿರುವಂತಹ ಡಿಮ್ಯಾಂಡ್ ಇನ್ನೂ ಹೆಚ್ಚಾಗುತ್ತೆ ನಾವು ನಾವು ಈ ಸೈಕಲ್ಗಳಲ್ಲಿ ಮಾಡೆಲ್ಗಳನ್ನ ನೋಡೋದಾದ್ರೆ ರೋಡ್ ಬೈಸಿಕಲ್ಸ್ ಅಡ್ವೆಂಚರ್ ರೋಡ್ ಸೈಕಲ್ಸ್ ಫಿಟ್ನೆಸ್ ಸೈಕಲ್ಸ್ ಮೌಂಟೇನ್ ಸೈಕಲ್ಸ್ ಹಾಗೇನೇ ಹೈಬ್ರಿಡ್ ಸೈಕಲ್ಸ್ ಹಾಗೆನೇ ಸ್ಪೋರ್ಟ್ಸ್ ಸೈಕಲ್ಸ್ ಕಿಟ್ ಸೈಕಲ್ಸ್ ಸಿಟಿ ಸೈಕಲ್ಸ್ ಹೀಗೆ ಸಾಕಷ್ಟು ವೆರೈಟಿಗಳಿದೆ ಸೊ ಹಾಗಾಗಿ ಎಲ್ಲಾ ಕಂಪನಿಗಳು ಈ ಎಲ್ಲಾ ವೆರೈಟಿ ಸೈಕಲ್ಗಳನ್ನ ತಯಾರು ಮಾಡುತ್ತೆ ಯಾಕೆಂದ್ರೆ ಯಾವುದೋ ಒಂದೋ ಎರಡೋ ಮಾಡಿದ್ರೆ ಕಾಂಪಿಟೇಷನ್ ಇರೋದ್ರಿಂದ ಆ ಕಂಪನಿ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋದು ಕಷ್ಟ ಸೊ ಹಾಗಾಗಿ ಕಂಪನಿಗಳು ಈ ಎಲ್ಲಾ ವೆರೈಟಿ ಸೈಕಲ್ಗಳನ್ನ ತಯಾರು ಮಾಡುತ್ತವೆ ನಾವು ಒಂದ್ಸರಿ ನಮ್ಮ ಇಂಡಿಯಾದಲ್ಲಿ ಟಾಪ್ ಕಂಪನಿಗಳು ಯಾವ್ಯಾವಿವೆ ಅಂತ ನೋಡೋಣ ಹೀರೋ ಅನ್ನೋ ಕಂಪನಿ ಇದೆ ಅಟ್ಲಾಸ್ ಇದೆ ಎವಾನ್ ಇದೆ ಹೆರ್ಕುಲಸ್ ಹಾಗೆ ಮಾರ್ಸಿಟಿ ರೋಡ್ ಮಾಸ್ಟರ್ ಹಾಗೆ ಬಿಎಸ್ ಸಿ ಎಡಿ ಫೈ ಫಾಕ್ಸ್ ವಾಂಟ್ರಾ ಹಾಗೆ ಮ್ಯಾಕ್ಸ್ ಸಿಟಿ ರೋಡ್ ಮಾಸ್ಟರ್ ಸೊ ಈ ತರದ ಎಲ್ಲಾ ಕಂಪನಿಗಳು ಎಲ್ಲಾ ಮಾಡೆಲ್ ಸೈಕಲ್ಗಳನ್ನ ತಯಾರು ಮಾಡುತ್ತವೆ ನಾವು ಡೀಲರ್ಶಿಪ್ನ ಹೇಗೆ ತಗೊಳ್ಬಹುದು ಹಾಗೆ ಎಕ್ಸ್ಕ್ಲೂಸಿವ್ ಸ್ಟೋರ್ನ ಯಾವ ರೀತಿ ಇಡಬಹುದು ಹಾಗೇನೇ ಇದನ್ನ ಶುರು ಮಾಡಬೇಕು ಅಂದ್ರೆ ಏನೆಲ್ಲ ಬೇಕಾಗುತ್ತೆ ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ ನೀವು ಈ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಬಗ್ಗೆ ಹೇಳೋದಾದ್ರೆ ನೀವು ಈ ಡೀಲರ್ಶಿಪ್ನ ತಗೊಳ್ಳೋದಾಯ್ತು ಅಂದ್ರೆ ಈಗ ಈ ಕಂಪನಿಗಳು ಸದ್ಯಕ್ಕೆ ರೂರಲ್ ಅಥವಾ ವಿಲೇಜ್ ಏರಿಯಾದಲ್ಲಿ ಕೊಡ್ತಾ ಇಲ್ಲ ಆದ್ರೆ ಟೌನ್ಗಳಲ್ಲಿ ಸಿಟಿಗಳಲ್ಲಿ ಇದಕ್ಕೆ ಡೀಲರ್ಶಿಪ್ನ ನೀಡ್ತಾ ಇವೆ ಸೊ ಹಾಗಾಗಿ ನಾವೀಗ ಹೇಳಿದಂಥ ಎಲ್ಲ ಕಂಪನಿಗಳು ಕೂಡ ನೀವು ಡೀಲರ್ಶಿಪ್ನ ತಗೊಳ್ಬೇಕು ಅಂದ್ರೆ ಸಿಟಿ ಅಥವಾ ಟೌನ್ಗಳಲ್ಲಿ ಮಾತ್ರ ಅವಕಾಶನ ನೀಡ್ತಾ ಇವೆ ಸೊ ಹಾಗಾಗಿನೇ ನೀವು ಸಿಟಿಗಳಲ್ಲಾಗಿರ್ಬಹುದು ಅಥವಾ ಟೌನ್ಗಳಲ್ಲಾಗಿರ್ಬಹುದು ಸೊ ಇಂಥ ಕಡೆ ನೀವು ಶಾಪ್ನ ತೆಗೆದ್ರೆ ತುಂಬಾನೇ ಒಳ್ಳೇದು ಸೊ ಅಂಥ ಜಾಗಗಳಲ್ಲಿ ನೀವು ಡೀಲರ್ಶಿಪ್ನ ಪಡ್ಕೊಳ್ಳೋದಕ್ಕೆ ಈ ಕಂಪನಿಗಳು ಅವಕಾಶ ಇವೆ ಹಾಗೆ ಅವ್ರು ಹೇಳುವಂಥದ್ದು ಇನ್ನೂರ ಐವತ್ತಡಿಯಿಂದ ಮುನ್ನೂರ ಅಡಿ ಜಾಗ ಬೇಕಾಗುತ್ತೆ ಅಂತ ಹಾಗೆ ಎಕ್ಸ್ಕ್ಲೂಸಿವ್ ಸ್ಟೋರ್ಗಾದ್ರೆ ನೂರೈವತ್ತರಿಂದ ಇನ್ನೂರ ಅಡಿ ಜಾಗ ಬೇಕಾಗುತ್ತೆ ಹಾಗೆಯೇ ನೀವು ಡೀಲರ್ಶಿಪ್ನ ನ ತಗೊಳ್ತೀರಿ ಅಂತ ಆದ್ರೆ ನಿಮ್ಮ ಹತ್ರ ಐದ್ನೂರ ಅಡಿ ಜಾಗ ಇರಬೇಕಾಗತ್ತೆ ಅದ್ರಲ್ಲೇ ನೀವು ಗೋಡೌನ್ ಕೂಡ ಮಾಡ್ಕೊಳ್ಬಹುದು ಅಂದ್ರೆ ಗೆ ಒಂದು ಮುನ್ನೂರು ಅಡಿ ಜಾಗನ ಉಪಯೋಗಿಸಿಕೊಂಡು ಇನ್ನು ಇನ್ನೂರು ಅಡಿ ಜಾಗದಲ್ಲಿ ನೀವು ಸ್ಟೋರ್ನ ಮಾಡ್ಕೊಳ್ಬಹುದು ಹಾಗೇನೇ ಮೇನ್ ರೋಡ್ ಅಲ್ಲಿರೋದಕ್ಕೆ ತುಂಬಾ ಪ್ರಯಾರಿಟಿನ ಕೊಡ್ತಾ ಇದೆ ಸೊ ಹಾಗಾಗಿ ಮೇನ್ ರೋಡ್ ಅಲ್ಲಿದ್ರೆ ತುಂಬಾನೇ ಒಳ್ಳೇದು ಹಾಗೆ ನೀವು ತಗೊಳ್ತಾ ಇರುವಂತಹ ಶಾಪ್ ಲೀಸಾ ಅಥವಾ ರೆಂಟ್ ಅನ್ನುವಂತಹ ಡಾಕ್ಯುಮೆಂಟ್ಸ್ ಸಹ ನೀವು ಅವರಿಗೆ ಸಬ್ಮಿಟ್ ಮಾಡ್ಬೇಕಾಗತ್ತೆ ಹಾಗೆ ಈ ನ ಸ್ಟಾರ್ಟ್ ಮಾಡೋಕೋ ಮುಂಚೆ ನೀವು ಜಿ ಎಸ್ ಟಿ ನ ಮುದಿಸ್ಕೋಬೇಕಾಗತ್ತೆ ಹಾಗೆ ಟ್ರೇಡ್ ನ ಪಡ್ಕೊಳ್ಬೇಕಾಗತ್ತೆ ಹಾಗೆನೇ ನಾವು ಈ ಸೈಕಲ್ ನ ಮಾಡ್ತಾ ಇದೀವಿ ಅಂತ ಆದ್ರೆ ನ ಇಡಬಹುದು ಅಥವಾ ನ ತಗೊಳ್ಬಹುದು ಸೊ ಏನೇ ಮಾಡಿದ್ರು ಕೂಡ ನೀವು ನ ಮಾಡಿಸ್ಬೇಕಾಗುತ್ತೆ ನೀವು ನೀವು ಯಾವುದೇ ಕಂಪನಿಯ ಸ್ಟೋರ್ ಇಟ್ಟರು ಸಹ ಈ ಇನ್ಶೂರೆನ್ಸ್ ಇಲ್ಲದೆ ಯಾವುದೇ ಕಂಪನಿಗಳು ಈ ಅಗ್ರಿಮೆಂಟ್ ನ ಒಪ್ಕೊಳ್ಳೋದಿಲ್ಲ ಸೊ ನೀವು ಎಲ್ಲಿ ಶುರು ಮಾಡ್ತಾ ಇದ್ರೋ ಅಲ್ಲಿ ನೀವು ಇನ್ಶೂರೆನ್ಸ್ ನ ಮಾಡಿಸ್ಕೋಬೇಕಾಗತ್ತೆ ಹಾಗೆನೇ ಸೈಕಲ್ ಸ್ಟೋರ್ ಅಥವಾ ಡೀಲರ್ಶಿಪ್ ಅಂತ ನೋಡೋದಾದ್ರೆ ನಾವು ಒಂದಷ್ಟು ಸರ್ವಿಸ್ ಗಳನ್ನ ಸಹ ನೀಡಬೇಕಾಗುತ್ತೆ ಬ್ರೇಕ್ ರಿಪೇರ್ ಅಂಡ್ ಫಿಕ್ಚರ್ಸ್ ಹಾಗೆನೇ ಟೈರ್ ರಿಪ್ಲೇಸ್ಮೆಂಟ್ಸ್ ಅಂತ ಚೈನ್ ರಿಪ್ಲೇಸ್ಮೆಂಟ್ಸ್ ಅಂತ ಹಾಗೆ ಗೇರ್ ಗೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಇತ್ತೀಚೆಗೆ ಬರ್ತಾ ಇರೋ ತುಂಬಾ ಮಾಡೆಲ್ಗಳಲ್ಲಿ ಗೇರ್ಸ್ಗಳು ಸಹ ತುಂಬಾ ಇವೆ ಹಾಗೆ ಪೆಡಲ್ಸ್ ಇರಬಹುದು ಫ್ರಂಟ್ ವೀಲ್ಸ್ ಇರ್ಬೋದು ಬ್ಯಾಕ್ ವೀಲ್ಸ್ ಇರಬಹುದು ಬ್ರೇಕ್ಸ್ ಕೇಬಲ್ಸ್ ಹ್ಯಾಂಡ್ಲಿವರ್ಸ್ ಏರ್ ಪಂಪ್ಸ್ ಟೈರ್ ಪ್ಯಾಚ್ ಕಿಟ್ಸ್ ಸೊ ಇವೆಲ್ಲವನ್ನೂ ಕೂಡ ನಾವು ಮಾರಾಟ ಮಾಡಿದ್ರೆ ನಮಗೆ ಈ ಬಿಸಿನೆಸ್ ಅಲ್ಲಿ ಒಳ್ಳೆ ಲಾಭ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇದಕ್ಕೆಲ್ಲ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಪ್ಲಾನ್ ಮಾಡಬೇಕಾಗುತ್ತೆ ನಾವು ಯಾವುದೇ ಕಂಪನಿಯ ಒಂದು ಡೀಲರ್ಶಿಪ್ ತಗೊಂಡ್ರು ಸಹ ನಾವು ಆ ಡೀಲರ್ಶಿಪ್ನ ಜೊತೆಗೆ ಇವೆಲ್ಲವುಗಳನ್ನ ಕೂಡ ಮಾರಾಟ ಮಾಡೋದಕ್ಕೆ ನಾವು ಪ್ಲಾನ್ ಮಾಡಿದ್ರೆ ಇದರಲ್ಲಿ ಒಳ್ಳೆ ಲಾಭ ಗಳಿಸಬಹುದು ಅಂತ ಹೇಳ್ಬೋದು ಇನ್ನು ನೀವು ಡೀಲರ್ಶಿಪ್ನ ತಗೊಳ್ಬೇಕು ಅಂದರೆ ಯಾವ ಕಂಪನಿ ಯಾವ ರೀತಿ ಅವಕಾಶವನ್ನ ನೀಡುತ್ತೆ ಅಂತ ಹೇಳೋದಾದ್ರೆ ಈಗ ನಾವು ಹೇಳಿದಂಥ ಕಂಪನಿಗಳಲ್ಲಿ ಸುಮಾರು ಹತ್ತು ಕಂಪನಿಗಳು ಈ ರೀತಿಯಾದಂತಹ ಅಂದರೆ ನೀವು ಆನ್ಲೈನ್ ಈ ಡೀಲರ್ಶಿಪ್ನ ಪಡ್ಕೊಳ್ಬಹುದು ಅದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಹೇಳುತ್ತೆ ಈಗ ನಾವು ಫಸ್ಟ್ ಅವಾನ್ ಸೈಕಲ್ ಬಗ್ಗೆ ಹೇಳೋಣ ಸೊ ಅವಾನ್ ಕಂಪನಿ ಸೈಕಲ್ಸು ಈಗ ದೇಶದಲ್ಲಿ ತುಂಬಾ ಹೆಚ್ಚಾಗಿ ಸೇಲ್ ಆಗ್ತಾ ಸೈಕಲ್ಸ್ ಸೈಕಲ್ಸ್ಗಳು ಅಂತ ಹೇಳ್ಬೋದು ಈ ಅವಾನ್ ಕಂಪನಿಯಿಂದ ಯೂತ್ ಸೈಕಲ್ಸ್ ಹಾಗೇನೇ ಕಿಡ್ಸ್ ಸೈಕಲ್ಸ್ ತುಂಬಾನೇ ಹೆಚ್ಚಾಗಿ ಬರ್ತಾ ಇವೆ ಅಂತ ಹೇಳ್ಬೋದು ತುಂಬಾ ಜನ ಇದರ ಸ್ಟೋರ್ನ ತಗೊಳ್ಬೇಕು ಡೀಲರ್ಶಿಪ್ನ ತಗೊಳ್ಬೇಕು ಅಂತ ತುಂಬಾ ಉತ್ಸಾಹದಲ್ಲಿರ್ತಾರೆ ಸೊ ಇಂಡಿಯಾದಲ್ಲಿ ಇದರ ಸ್ಟೋರ್ಗಳು ತುಂಬಾನೇ ಕಡಿಮೆ ಇದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಸೊ ನೀವೇನಾದ್ರೂ ಈ ಸ್ಟೋರ್ನ ಓಪನ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ನಡೆಸ್ಬೋದು ಅಂತ ಹೇಳ್ಬೋದು ಸೊ ಹಾಗಾದ್ರೆ ಈ ಸ್ಟೋರ್ನ ಶುರು ಮಾಡ್ಬೇಕು ಈ ಡೀಲರ್ಶಿಪ್ನ ಪಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅವರನ್ನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೀವು ಅವಾನ್ ಸೈಕಲ್ಸ್ ಡಾಟ್ ಕಾಮ್ ಈ ವೆಬ್ಸೈಟ್ನ ನೀವು ಓಪನ್ ಮಾಡಿದ್ರೆ ನೀವು ಅವರನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನುವಂತ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಸೊ ಪ್ರತಿ ಕಂಪನಿಗೆ ಏರಿಯಾ ಸೇಲ್ಸ್ ಮ್ಯಾನೇಜರ್ ರೀಜನಲ್ ಮ್ಯಾನೇಜರ್ ಹಾಗೇನೇ ಟಿ ಎಸ್ ಎಂ ಅಂತ ಇರ್ತಾರೆ ಸೊ ಅದಕ್ಕಾಗಿನೇ ನಿಮ್ಮ ಏರಿಯಾದಲ್ಲೇನೆ ಏರಿಯಾ ಸೇಲ್ಸ್ ಮ್ಯಾನೇಜರ್ ಯಾರು ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪನಿಯ ರೂಲ್ಸ್ಗಳೇನಿದೆ ಹಾಗೆಯೇ ಕಂಪನಿಯ ಪ್ರಕಾರ ನಿಮಗೆ ಯಾವ್ಯಾವ ಅರ್ಹತೆಗಳು ಇರಬೇಕಾಗುತ್ತೆ ಸೊ ಇದೆಲ್ಲದರ ಬಗ್ಗೆ ಮಾಹಿತಿನ ನೀವು ಅವರಿಂದ ತಿಳ್ಕೊಬಹುದು ಇದರ ಜೊತೆಗೆ ಇದಕ್ಕೆ ನಮಗೆ ಆನ್ಲೈನ್ ಅವಕಾಶ ನೀಡಿರೋದ್ರಿಂದ ನಾವು ಇದನ್ನ ಆನ್ಲೈನ್ ತಿಳ್ಕೊಳ್ಳೋಣ ಫಸ್ಟ್ ನೀವು ಅವಾನ್ ಸೈಕಲ್ಸ್ ಡಾಟ್ ಕಾಮ್ ವೆಬ್ಸೈಟ್ನ ಓಪನ್ ಮಾಡಬೇಕಾಗುತ್ತೆ ಆಗ ನಿಮಗೆ ಪೂರ್ತಿಯಾಗಿ ವೆಬ್ ಪೇಜ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನಿಮಗೆ ಮೊದಲನೇದಾಗಿ ಅಬೌಟ್ ಅಸ್ ಪ್ರಾಡಕ್ಟ್ಸ್ ಹಾಗೇನೇ ನ್ಯೂ ಲಾಂಚ್ ಈವೆಂಟ್ಸ್ ಮೀಡಿಯಾ ಸ್ಟೋರ್ ಸೊ ಇವೆಲ್ಲ ನಮಗೆ ಕಾಣಿಸುತ್ತೆ ಹಾಗೇನೇ ನಾವು ಈ ಅವನ್ನಲ್ಲೇನೆ ತುಂಬಾ ಸೈಕಲ್ಗಳನ್ನ ನೋಡಬಹುದು ಗೇರ್ಡ್ ಬೈಸಿಕಲ್ ಎಂಟಿಬಿ ಬೈಸಿಕಲ್ ಹಾಗೇನೇ ಲೇಡಿ ಬೈಸಿಕಲ್ಸ್ ಸೊ ಈ ಕಂಪನಿ ಯಾವೆಲ್ಲ ಬೈಸಿಕಲ್ಗಳನ್ನ ತಯಾರು ಮಾಡುತ್ತೋ ಅದೆಲ್ಲವನ್ನೂ ಕೂಡ ನೀವು ಇಲ್ಲಿ ಕಾಣಬಹುದು ನಾವು ಈ ವೆಬ್ ಪೇಜ್ ತುಂಬಾ ಕೆಳಗಡೆ ಬರಬೇಕಾಗುತ್ತೆ ಹೀಗೆ ನಾವು ಕಂಪ್ಲೀಟ್ ಆಗಿ ಕೆಳಗಡೆ ಬಂದಾದ್ಮೇಲೆ ಕಾರ್ಪೊರೇಟ್ ಹಾಗೇನೇ ಹೆಲ್ಪ್ ಕಸ್ಟಮರ್ ಕೇರ್ ಸರ್ವಿಸ್ ಹಾಗೇನೇ ಅಡ್ರೆಸ್ ಹೀಗೆ ನಮಗೆ ನಾಲ್ಕು ಬೇರೆ ಬೇರೆ ಟ್ಯಾಪ್ ಗಳು ಕಾಣಿಸುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಹೆಲ್ಪ್ ಅನ್ನೋದ್ರಲ್ಲಿ ಡೀಲರ್ಶಿಪ್ ಅಂತ ಇರುತ್ತೆ ಸೊ ನೀವು ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಮಗಿಲ್ಲಿ ಇಲ್ಲಿ ಡೀಲರ್ ಎನ್ಕ್ವೈರಿ ಫಾರ್ಮ್ ಅನ್ನುವಂಥದ್ದು ಓಪನ್ ಆಗುತ್ತೆ ಸೊ ನಾವ್ ಇದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ ಅಂದ್ರೆ ಅವ್ರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬೇಕಾಗುವ ಎಲ್ಲಾ ಇನ್ಫಾರ್ಮೇಶನ್ ನ ಕೊಡ್ಬೇಕಾಗುತ್ತೆ ಬಿ ಎ ಪಾರ್ಟ್ ಆಫ್ ಅವನ್ ಫ್ಯಾಮಿಲಿ ಅಂತ ಇರುತ್ತೆ ಸೊ ನಾವಿಲ್ಲಿ ಇಲ್ಲಿ ಫಸ್ಟ್ ಬಾಕ್ಸ್ ಅಲ್ಲಿ ನೋಡೋದಾದ್ರೆ ನೇಮ್ ಅಂತ ಇರುತ್ತೆ ಅಂದ್ರೆ ಯಾರು ತಮ್ಮ ಹೆಸರಲ್ಲಿ ಡೀಲರ್ಶಿಪ್ ನ ಓಪನ್ ಮಾಡಬೇಕು ಅಂತಿದಾರೋ ತಗೊಳ್ಬೇಕು ಅಂತಿದಾರೋ ಅವರ ಹೆಸರನ್ನ ಎಂಟ್ರಿ ಮಾಡ್ಬೇಕಾಗತ್ತೆ ಹಾಗೆ ನಮ್ಮ ಇಮೇಲ್ ಅಡ್ರೆಸ್ ನಾವು ಉಪಯೋಗಿಸುತ್ತಿರುವ ಇಮೇಲ್ ಅಡ್ರೆಸ್ ನ ಕೊಡಬೇಕಾಗತ್ತೆ ಸೊ ಅವರು ಆ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ ಹಾಗೇನೇ ಫೋನ್ ನಂಬರ್ ಹಾಗೆ ಫೋನ್ ನಂಬರ್ ಕೂಡ ಆಕ್ಟಿವ್ ಆಗಿ ಅಂದ್ರೆ ಉಪಯೋಗಿಸ್ತಾ ಇರುವಂತಹ ಫೋನ್ ನಂಬರ್ ನ ಕೊಡಬೇಕಾಗತ್ತೆ ಹಾಗೇನೇ ಕಂಪ್ಲೀಟ್ ಅಡ್ರೆಸ್ ಅಂದ್ರೆ ನೀವು ಸ್ಟೋರ್ ನ ಎಲ್ ಓಪನ್ ಮಾಡಬೇಕು ಅಂತಿದ್ದೀರೋ ಅದರ ಕಂಪ್ಲೀಟ್ ಅಡ್ರೆಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ ಹಾಗೆನೇ ನಿಮ್ಮ ಕರೆಂಟ್ ಬಿಸ್ನೆಸ್ ಅಂದ್ರೆ ನೀವೀಗಾಗಲೇ ಏನಾದ್ರೂ ಒಂದು ಬಿಸ್ನೆಸ್ನ ನ ಮಾಡ್ತಾ ಇದ್ರಿ ಅನ್ಕೊಳ್ಳಿ ಉದಾಹರಣೆಗೆ ಯಾವ್ದಾದ್ರು ಇಂಡಸ್ಟ್ರಿಯ ಒಂದು ಏಜೆನ್ಸಿನ ನೀವು ನಡೆಸ್ತಾ ಇದ್ರೆ ಆ ಏಜೆನ್ಸಿಯ ಕಂಪ್ಲೀಟ್ ಡೀಟೇಲ್ಸ್ ಅಂದ್ರೆ ಆ ಬಿಸ್ನೆಸ್ನ ನ ಡೀಟೇಲ್ಸ್ ಸಹ ನೀವು ಇಲ್ಲಿ ಕೊಡಬೇಕಾಗುತ್ತೆ ಸೊ ಹೀಗೆ ಕಂಪ್ಲೀಟ್ ಅಡ್ರೆಸ್ ಹಾಗೆ ಕರೆಂಟ್ ಬಿಸ್ನೆಸ್ ಅಡ್ರೆಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ ಒಂದ್ ವೇಳೆ ಎರಡೂ ಸಹ ನೀವು ಒಂದೇ ಜಾಗದಲ್ಲಿ ಮಾಡ್ತಾ ಇದ್ರೆ ಒಂದೇ ಅಡ್ರೆಸ್ನ ಕೊಡಿ ಒಂದ್ ವೇಳೆ ಬೇರೆ ಬೇರೆ ಮಾಡ್ತಾ ಇದ್ರೆ ಬೇರೆ ಬೇರೆ ಅಡ್ರೆಸ್ ಕೊಡಬೇಕಾಗುತ್ತೆ ಹಾಗೆ ಆನ್ಯುವಲ್ ಟರ್ನ್ ಓವರ್ ಅಂದ್ರೆ ನೀವು ಕರೆಂಟ್ ಬಿಸ್ನೆಸ್ ಏನ್ ಮಾಡ್ತಾ ಇರ್ತೀರಿ ಅಲ್ವಾ ಅದರ ಆನ್ಯುಯಲ್ ಟರ್ನ್ ಓವರ್ ಎಷ್ಟಿರುತ್ತೆ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಹಾಗೆಯೇ ನೆಟ್ವರ್ಕ್ ಅನ್ನುವಂಥದ್ದನ್ನ ಕೊಡಬೇಕಾಗುತ್ತೆ ಅಂದರೆ ಕಂಪ್ಲೀಟ್ ಆಗಿ ನಮ್ಮ ಬಿಸ್ನೆಸ್ ನೆಟ್ವರ್ಕ್ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ಕೊಡಬೇಕಾಗುತ್ತೆ ಇನ್ನು ನೇಚರ್ ಆಫ್ ಫಾರ್ಮ್ ಅಂತ ನೋಡೋದಾದ್ರೆ ಪ್ರೊಪೊರೇಟರ್ ಹಾಗೇನೇ ಪಾರ್ಟ್ನರ್ಶಿಪ್ ಪ್ರೈವೇಟ್ ಲಿಮಿಟೆಡ್ ಲಿಮಿಟೆಡ್ ಲೈಬಿಲಿಟಿ ಪಾರ್ಟ್ನರ್ಶಿಪ್ ಸೊ ಹೀಗೆ ಕಂಪನಿ ಬಗ್ಗೆ ಇರುವಂಥ ಡೀಟೇಲ್ಸ್ನ ಕೊಡಬೇಕಾಗುತ್ತೆ ಸೊ ನಮ್ಮ ಬಿಸ್ನೆಸ್ ಯಾವ ರೀತಿಯಾಗಿದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಬಿಸ್ನೆಸ್ಸಾ ಸೊ ಹೀಗೆ ನಮ್ಮ ಕರೆಂಟ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವಿಲ್ಲಿ ನೀಡಬೇಕಾಗುತ್ತೆ ಸೊ ಹೀಗೆ ಎಲ್ಲ ಡೀಟೇಲ್ಸ್ ನೀವು ಎಂಟರ್ ಮಾಡಿದಾದ್ಮೇಲೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸದ್ಮೇಲೆ ನೀವು ಇದನ್ನ ಸೆಂಡ್ ಮಾಡಬೇಕಾಗುತ್ತೆ ಸೊ ನೀವು ಸೆಂಡ್ ಮಾಡಿದ ತಕ್ಷಣ ಈ ಕಂಪ್ಲೀಟ್ ಡೀಟೇಲ್ಸು ಕಾರ್ಪೊರೇಟ್ ಆಫೀಸಿಗೆ ಹೋಗುತ್ತೆ ಹೀಗೆ ಕಾರ್ಪೊರೇಟ್ ಆಫೀಸಿಗೆ ಹೋದಾದ್ಮೇಲೆ ಲೋಕಲಲ್ಲಿರುವಂಥ ಟೀಮ್ ಜೊತೆಗೆ ಮಾತಾಡುವಂಥದ್ದಾಗುತ್ತೆ ನೀವು ಸ್ಟೋರ್ ಎಲ್ಲಿಡ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ಸ್ಟೋರಾ ಅಥವಾ ಡೀಲರ್ಶಿಪಾ ಸೊ ಇದೆಲ್ಲದರ ಬಗ್ಗೆ ಅವ್ರು ನಿಮ್ಮನ್ನ ವಿಚಾರಿಸ್ತಾರೆ ಇದರ ಜೊತೆಗೆ ನೀವು ಈ ಬಿಸ್ನೆಸ್ಗೆ ಎಷ್ಟು ಬಂಡವಾಳ ಹಾಕ್ತಾ ಇದ್ರಾ ಹಾಗೆಯೇ ಡೀಲರ್ಶಿಪ್ನ ಯಾವ ಹಂತದಲ್ಲಿ ತಗೊಳ್ತಾ ಇದ್ರಾ ಬರೀ ನಿಮ್ಮ ಅರ್ಬನ್ ಏರಿಯಾಗ ಮಾತ್ರ ತಗೊಳ್ತಾ ಇದೀರಾ ಅಥವಾ ಪೂರ್ತಿ ಜಿಲ್ಲೆ ಕವರ್ ಆಗೋ ರೀತಿಯಲ್ಲಿ ತಗೊಳ್ತಾ ಇದೀರಾ ಸೊ ಈ ಎಲ್ಲ ಮಾಹಿತಿನೂ ಕೂಡ ಅವ್ರು ನಿಮ್ಮನ್ನು ವಿಚಾರಿಸ್ತಾರೆ ಹಾಗೆ ಈ ಶಾಪ್ನ ನೀವು ಲೀಸಿಗೆ ತಗೊಳ್ತಾ ಇದೀರಾ ಅಥವಾ ನಿಮ್ಮ ಸ್ವಂತದ್ದೇ ಇದೆಯಾ ಸೊ ಇದೆಲ್ಲದರ ಬಗ್ಗೆ ಅವನ್ ಕಂಪನಿ ನಿಮ್ಮನ್ನ ವಿಚಾರಿಸುತ್ತೆ ಸೊ ಇದೆಲ್ಲ ಆದ ಮೇಲೆ ಹದಿನೈದು ದಿನಗಳೊಳಗಾಗಿ ನಿಮಗೆ ಅವರಿಂದ ಒಂದು ಕಾಲ್ ಬರುತ್ತೆ ಸೊ ನೀವು ಡೀಲರ್ಶಿಪ್ ತಗೊಳ್ಬೇಕು ಅಂತಿದೀರೋ ಅಥವಾ ಎಕ್ಸ್ಕ್ಲೂಸಿವ್ ಸ್ಟೋರ್ ಇಡಬೇಕು ಅಂತಿದ್ರೋ ಸೊ ನೀವೇನು ಮಾಡಬೇಕು ಅಂತಿದ್ರೋ ಅದ್ರ ಬಗ್ಗೆ ಮಾಹಿತಿನ ಅವ್ರು ಪಡ್ಕೊಳ್ತಾರೆ ಸೊ ಈ ರೀತಿಯಾಗಿ ನೀವು ಯಾವುದೇ ಕಂಪನಿಯ ಡೀಲರ್ಶಿಪ್ನ ಆನ್ಲೈನಲ್ಲೇ ಪಡ್ಕೊಳ್ಬಹುದು ಅಂದರೆ ನೀವು ಯಾವುದೇ ಒಂದು ಕಂಪನಿಯ ಒಂದು ಡೀಲರ್ಶಿಪ್ನ ಪಡ್ಕೊಳ್ಬೇಕಂದ್ರೂ ನಾವೀಗ ಹೇಳಿದಂತಹ ಅಷ್ಟು ಕಂಪನಿಗಳಾಗಿರಬಹುದು ಅಥವಾ ಯಾವುದಾದ್ರೂ ಕಂಪನಿಯಾದರೂ ಸರಿಯೇ ಸೊ ನೀವು ಇದನ್ನ ಆನ್ಲೈನಲ್ಲಿ ಈ ರೀತಿಯಾಗಿಯೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಡೀಲರ್ಶಿಪ್ನ ಪಡ್ಕೊಳ್ಬಹುದು ನಾವು ಒಂದು ಕಂಪನಿಗೆ ಸಂಬಂಧಿಸಿದಂಥದ್ದನ್ನು ಮಾರಾಟ ಮಾಡ್ತಿರುವಾಗ ಬೇರೆ ಸ್ಟೋರ್ಗಳ ಒಂದು ಅನುಮತಿ ಸಿಗೋದಿಲ್ಲ ಹಾಗಾಗಿ ಅದೇ ಕಂಪನಿಯ ಡೀಲರ್ಶಿಪ್ನ ಪಡ್ಕೊಳ್ಬಹುದು ನಾವ್ ಇದರಲ್ಲಿ ಪ್ರಾಫಿಟ್ ನೋಡೋದಾದ್ರೆ ಈ ಎಲ್ಲಾ ಕಂಪನಿಗಳಲ್ಲೂ ನಮಗೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಲಾಭ ಇದೆ ಹಾಗೇನೇ ಕಿಡ್ ಸೈಕಲ್ಸ್ ಮೇಲೆ ಇಪ್ಪತ್ತು ಪರ್ಸೆಂಟ್ ಲಾಭ ಇದೆ ಸೊ ಹೀಗೆ ನಾವು ಮಿನಿಮಮ್ ಆಗಿ ಅಂದ್ರೆ ಆವರೇಜ್ ಆಗಿ ನಾವು ಪ್ರಾಫಿಟ್ ನೋಡೋದಾದ್ರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ವರೆಗೂ ಲಾಭ ಸಿಗುತ್ತೆ ಹಾಗೇನೇ ಕೆಲವೊಂದು ಗೇರ್ ಸೈಕಲ್ಗಳ ಮೇಲೆ ಕೆಲವೊಂದು ಮಾಡೆಲ್ ಮೇಲೆ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ವರೆಗೂ ಲಾಭ ಸಿಗುತ್ತೆ ಹಾಗೇನೇ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ನೀವು ಇದನ್ನ ಸ್ಮಾಲ್ ಸ್ಕೇಲ್ ಆಗಿ ಶುರು ಮಾಡ್ತೀರಾ ಅಂತಾದ್ರೆ ಮಿನಿಮಮ್ ಆಗಿ ಹತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ಅದೇ ನೀವು ದೊಡ್ಡ ಬಂಡವಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀರಾ ಅಂತಾದ್ರೆ ಮಿನಿಮಮ್ ಆಗಿ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ವರ್ಗೂ ಬೇಕಾಗುತ್ತೆ ಆದ್ರೆ ಕಂಪನಿ ಏನಾದ್ರೂ ಫಿಕ್ಸೆಡ್ ಅಮೌಂಟ್ ತಗೊಳ್ಳುತ್ತಾ ಅಂತ ಕೇಳೋದಾದ್ರೆ ಅದನ್ನ ಕಂಪನಿಯವ್ರ ಜೊತೆನೇ ಮಾತಾಡ್ಬೇಕಾಗತ್ತೆ ಹಾಗೆ ನೀವು ಏರಿಯಾ ಸೇಲ್ಸ್ ಮ್ಯಾನೇಜರ್ ರೀಜನಲ್ ಮ್ಯಾನೇಜರ್ ಹತ್ರ ಮಾತಾಡಬೇಕಾಗುತ್ತೆ ಹಾಗೆಯೇ ಅವರು ನೀವು ತಗೊಂಡಿರುವಂತಹ ಶಾಪ್ ಅಥವಾ ಲೀಸ್ದೋ ರೆಂಟ್ದೋ ಸೊ ಅದನ್ನ ಅವರು ಪರಿಶೀಲನೆ ಮಾಡ್ತಾರೆ ಹಾಗೆಯೇ ಅದು ಯಾವ ಏರಿಯಾದಲ್ಲಿದೆ ಕಮರ್ಷಿಯಲ್ ಏರಿಯಾದಲ್ಲಿ ಇದೆಯಾ ಮೇನ್ ರೋಡ್ ಇದೆಯಾ ಸೊ ಇದೆಲ್ಲದರ ಬಗ್ಗೆ ಅವರು ಬಂದು ಪರಿಶೀಲನೆ ಮಾಡುವಂಥದ್ದಾಗುತ್ತೆ ಸೊ ಹೀಗೆ ಒಳ್ಳೆ ಏರಿಯಾದಲ್ಲಿ ಶಾಪ್ ಇದ್ರೆ ಖಂಡಿತ ನಿಮಗೆ ಡೀಲರ್ಶಿಪ್ ಸಿಗುತ್ತೆ ಸೊ ಈ ರೀತಿಯಾಗಿ ಮಾಡರ್ನ್ ಸೈಕಲ್ನ ಡೀಲರ್ಶಿಪ್ನ ತಗೊಂಡು ನೀವು ಒಳ್ಳೆ ಲಾಭ ಗಳಿಸಬಹುದು ಹಾಗೆ ರೂರಲ್ ಏರಿಯಾಗಳಲ್ಲೂ ಕೂಡ ನಮ್ಮ ಸೈಕಲ್ ಬಿಸ್ನೆಸ್ ಬಗ್ಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹಾಗೂ ಬಿಸ್ನೆಸ್ ಮಾಡಬಹುದು ಹಾಗೆಯೇ ನೀವು ಸ್ಕೂಲ್ಸ್ಗಳಿಗೆ ಹೋಗ್ಬೋದು ಕಾಲೇಜಸ್ಗಳಿಗೆ ಹೋಗ್ಬೋದು ಯೂನಿವರ್ಸಿಟಿಗಳಿಗೆ ಹೋಗ್ಬೋದು ಸೊ ನೀವು ಅಲ್ಲಿ ಹೋಗಿ ಸ್ಟೂಡೆಂಟ್ಸ್ಗಳ ಹತ್ರ ನಿಮ್ಮ ಸೈಕಲ್ ಬಗ್ಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳಬೇಕಾಗತ್ತೆ ಸೊ ಈ ರೀತಿಯಾಗೂ ಕೂಡ ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಪ್ರಮೋಷನ್ ಮಾಡ್ಕೋಬಹುದು ಯಾಕೆಂದ್ರೆ ಇತ್ತೀಚೆಗೆ ಫಿಟ್ನೆಸ್ಗೋಸ್ಕರ ಹೆಲ್ತ್ ವೈಸ್ ಸೊ ಹೀಗೆ ಹಲವಾರು ಕಾರಣಗಳಿಂದ ಹಲವಾರು ಉತ್ಪನ್ನಗಳು ಮಾರಾಟ ಆಗ್ತವೆ ಅದೇ ರೀತಿಯಾಗಿಯೇ ಸೈಕಲ್ ಕೂಡ ಫಿಟ್ನೆಸ್ಸಿಗೋಸ್ಕರ ಹಾಗೆ ಆರೋಗ್ಯ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ತುಂಬಾ ಜನ ಕೊಂಡ್ಕೊಳ್ತಾರೆ ಸೊ ಹೀಗೆ ನೀವು ಈ ಬಿಸ್ನೆಸ್ನ ಕಿಡ್ಸ್ಗಾಗಿರ್ಬಹುದು ಯೂತ್ಸ್ಗಾಗಿರ್ಬಹುದು ಯಾರಿಗೇ ಆಗಿರಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೈಕಲ್ ಸೈಕಲ್ಗಳನ್ನ ನೀವು ತೊಗೊಂಡು ಬಂದು ಮಾರಾಟ ಮಾಡ್ತಿದ್ರೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ಇದರಲ್ಲಿ ಒಳ್ಳೆ ಲಾಭನೂ ಸಿಗುತ್ತೆ ಇದರ ಜೊತೆಗೆ ಒಳ್ಳೆ ಮಾಡೆಲ್ಸ್ಗಳು ಡಿಫ್ರೆಂಟ್ ಗಳು ಸಿಗ್ತಾ ಇದೆ ಅಂತ ಮೋತ್ ಪಬ್ಲಿಸಿಟಿನೂ ಆಗುತ್ತೆ ಸೊ ನಾನು ನಿಮಗೆ ಈ ಅವಾನ್ ಕಂಪನಿಯ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನೀಡ್ತಾ ಇದ್ದೀನಿ ಸೊ ನೀವನ್ನ ಉಪಯೋಗಿಸ್ಕೊಂಡು ಅವ್ರನ್ನ ಸಂಪರ್ಕಿಸಬಹುದು ಸೊ ಬರೀ ಇದೇ ಕಂಪನಿ ಅಂತಲ್ಲ ನೀವು ಯಾವ ಕಂಪನಿಯ ಡೀಲರ್ಶಿಪ್ ಬೇಕಾಗುತ್ತೋ ಆ ಕಂಪನಿಯವ್ರನ್ನ ನೀವು ಸಂಪರ್ಕಿಸಬಹುದು ಸೊ ಹೀಗೆ ಇದೆಲ್ಲ ಆದ್ಮೇಲೆ ಹದಿನೈದು ದಿನಗಳೊಳಗಾಗಿ ಅವರಿಂದ ನಿಮಗೆ ಕಾಲ್ ಬರುತ್ತೆ ಮತ್ತೆ ಅವರಿಗೆ ಬೇಕಾದಂತ ಎಲ್ಲ ಮಾಹಿತಿನೂ ಪಡ್ಕೊಳ್ತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಸೈಕಲ್ ಡೀಲರ್ಶಿಪ್ ಬಿಸ್ನೆಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ನಮ್ಗೆ ಕಮೆಂಟ್ ಮಾಡಬಹುದು ಸೊ ಮುಂದಿನ ಬಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ